जनता कोहिनूर कांचन पैलेट चाणक्य हीगे नूरारु बगिय वाच गळु इदेनु गडियारद अंगडियो मनेयो एंब संदेहवे डौटे बेड इदु शिक्षकरोब्बर मने मोबाइल नल्ली टाइम नोडिकोळ्ळुवर संख्ये हेच्चागिरुवुदरिंद वाच कट्टुवर संख्येयु कडिमेयागिदे आदरे इल्लोब्ब शिक्षक कळेद ओंदु वर्षदिंद नूरारु कैगडियार संग्रहिसिरुवुदु अष्टे अल्लदे ई लाक्डौन नल्ली रिपेरि केलसवन्नु सह कलितुकोंडिद्दारे साहितियू आगिरुव हनूरु तालूकिन पोन्नाची महादेवस्वामी अवरु यळंदूरिनल्ली बिआरपि आगि कार्यनिर्वहिसुत्तिद्दारे इवरु एचएमटि वाच्गळ संग्रहदल्लि तोडगि शोरूम्गळु गुजरि आन्लैन्नल्लू तडकाडि बरोबरि 400 क्कू हेच्चु गडियारगळन्नु संग्रहिसिद्दारे ಬೇರೆ ಬೇರೆ ವೆರೈಟಿ ವಾಚ್ಗಳನ್ನೆಲ್ಲ ಅವ್ರು ಬಿಟ್ಟಿದ್ರು. ಆಮೇಲೆ ಕುತೂಹಲ ಬಂದು ಬೇರೆ ಬೇರೆ ಹೆಸರಿನ ಎಚ್ ಎಂ ಟಿ ವಾಚ್ಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಎಲ್ಲ ವಾಚ್ನ ಶೋರೂಮ್ಗಳಿಗೆ ಹುಡುಕಿಕೊಂಡು ಹೋದಂಥ ಸಂದರ್ಭದಲ್ಲಿ ಸರ್ ಸಿಗೋದಿಲ್ಲ, ಎಚ್ ಎಂ ಟಿ ಹಳೆ ವಾಚ್ಗಳಂತೂ ಸಿಗೋದೇ ಇಲ್ಲ, ನಿಮ್ಗೇನಾದರೂ ಬೇಕು ಅಂದರೆ ಮೈಸೂರು ಗುಜರಿಗಳಲ್ಲಿ ಗಲ್ಲಿಗಳಲ್ಲಿ ಹುಡುಕಿ ಸಿಗ್ತವೆ ಫುಟ್ಪಾತ್ಗಳಲ್ಲಿ ಅಂತ ಹೇಳೋದು. ಅದಾದ್ಮೇಲೆ ಅಲ್ಲೆಲ್ಲ ಹುಡುಕಿದಾಗ ಬಹಳಷ್ಟು ವಾಚ್ಗಳು ಸಿಕ್ಕವು. ಇವರು SSLC ಪಾಸ್ ಆದರೆ ಎಚ್ ಎಂ ಟಿ ವಾಚ್ ಕೊಡಿಸುತ್ತೇನೆಂದು ತಂದೆ ಹೇಳಿದ್ರಂತೆ. ಆದರೆ 10ನೇ ತರಗತಿ ಪರೀಕ್ಷೆಯಲ್ಲಿ ಫೇಲ್ ಆದ ಕಾರಣ ಇವರಿಗೆ ವಾಚ್ ಸಿಗಲಿಲ್ಲ. ಹೀಗೆ ಚಿಕ್ಕಂದಿನಿಂದಲೇ ವಾಚ್ ಕ್ರೇಜ್ ಅಂಟಿಕೊಂಡ ಕಾರಣ ಒಂದೂವರೆ ವರ್ಷದ ಹಿಂದೆ ಮೈಸೂರಿನ ಪೆಟ್ಟಿಗೆ ಅಂಗಡಿಯೊಂದರಲ್ಲಿ HMT ವಾಚ್ ಖರೀದಿಸಿದ್ದಾರೆ. ಬಳಿಕ ಅದೇ ಹವ್ಯಾಸವಾಗಿ ಮಾರ್ಪಟ್ಟಿದ್ದು 400 ವಾಚ್ಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ. ಸುಮಾರು 45ರಿಂದ 50 ವರ್ಷಗಳ ಹಳೆಯ ವಾಚ್ಗಳು ಸಹ ಇವರ ಬತ್ತಳಿಕೆಯಲ್ಲಿವೆ. ಯಾರನ್ನೇ ಕೇಳಿದ್ರು ಕೂಡ HMT ವಾಚ್ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಂತ ಕಾಲ. ನಾನು ಕೇಳಿದ್ದೆ ನಮ್ಮ ತಂದೆಗೆ HMT ವಾಚ್ ಬೇಕು ಅಂತ ಹೇಳಿ. ಅವರು ನೀನು SLC ಪಾಸ್ ಆಗು, ನಿನಗೆ HMT ವಾಚ್ ಕೊಡಿಸ್ತೀನಿ ಅಂತ ಹೇಳಿದರು. ಆದರೆ ದುರದೃಷ್ಟವಶಾತ್ ನಾನು ಪಾಸ್ ಆಗಲಿಲ್ಲ SLC ನಲ್ಲಿ. ಹಾಗಾಗಿ HMT ವಾಚನ್ನ ಕೈ ಕಟ್ಕೊಳ್ಳೋ ಅಂತ ಪ್ರಮೇಯ ಬರಲಿಲ್ಲ. HMTಯ ಜನಪ್ರಿಯ ವಾಚ್ಗಳಾದ ಜನತಾ, ಕೋಹಿನೂರ್, ಕಾಂಚನ್, ಪೈಲೆಟ್, ಚಾಣಕ್ಯ ಸೇರಿದಂತೆ ವಿಜಯ್, ಸೋನಾ, ರಜತ್, ಕಲ್ಯಾಣ್, ಸೌರಭ್, ಆಶ್ರಯ, ಸೂರ್ಯ, ಆಕಾಶ್, ಜವಾನ್, ಗಗನ್, ರೋಹಿತ್, ಚೇತನ್, ಹೀರಾ, ಪವನ್, ಜಯಂತ್, ತಾರಿಕ್, ಅಭಿಷೇಕ್, ಸಂದೀಪ್, ಅವಿನಾಶ್, ಸೂರಜ್, ಉತ್ತಮ್, ಕ್ರಾಂತಿ, ಹೇಮಂತ್, ಚಿನಾರ್, ಅಜಿತ್, ಶ್ರೇಯಸ್, ಅರ್ಜುನ್, ತ್ರಿಶೂಲ್, ವಿವೇಕ್ ಇವೆ. ಮಹಿಳೆಯರ ವಾಚ್ಗಳಾದ ಕಾವೇರಿ, ಗೋದಾವರಿ, ತಾರಾ, ದೀಪ್ತಿ, ಕಪಿಲಾ, ಶಾಲಿನಿ, ಸ್ನೇಹ, ಪ್ರಿಯಾ, ಸಿಂಧು, ಗಂಗಾ, ಅಮೂಲ್ಯ ಸೇರಿದಂತೆ 80 ಬಗೆಯ 400 ಹೆಚ್ಚು HMT ವಾಚ್ಗಳು ಇವರ ಬಳಿ ಇವೆ. ಇವರ ಬಳಿಯ HMT ವಾಚ್ಗಳು ಕೆಟ್ಟು ಹೋದರೆ ಬೆಲ್ಟ್ ಚೈನ್ ಹಾಕಬೇಕಿದ್ದರೆ ವಾಚ್ಗಿಂತ ಸರ್ವಿಸ್ ಚಾರ್ಜ್ ಹೆಚ್ಚಾಗುತ್ತಿದ್ದರಿಂದ ಈ ಲಾಕ್ಡೌನ್ ಅವಧಿಯಲ್ಲಿ ತನ್ನ ಇಬ್ಬರು ಸ್ನೇಹಿತರು ಮತ್ತು ಯೂಟ್ಯೂಬ್ ಮೂಲಕ ವಾಚ್ ರಿಪೇರಿ ಕಲಿತುಕೊಂಡಿದ್ದಾರೆ. ಬೇಕಾಗುವ ಸಾಧನ ಸಲಕರಣೆಗಳನ್ನು ಕೊಂಡು ತಂದು ಈಗ ತಮ್ಮೆಲ್ಲ HMT ವಾಚ್ಗಳ ರಿಪೇರಿಯನ್ನ ತಾವೇ ಮಾಡಿಕೊಳ್ಳುತ್ತಿದ್ದಾರೆ. ಧೂಳು ತುಕ್ಕು ಹಿಡಿಯದಂತೆ ಗಡಿಯಾರದ ಮುಳ್ಳುಗಳು ಕೀಯನ್ನ ಬದಲಾಯಿಸುತ್ತಾರೆ. ಯಾರು ಮಾಡ್ತಾ ಇರಲಿಲ್ಲ HMT ವಾಚ್ ರಿಪೇರಿಯನ್ನ. ಹಳೆ ಕಾಲದವರು ಪೆಟ್ಟಿ ಅಂಗಡಿ ಇಟ್ಕೊಂಡಿರುವಂತವ್ರು ಸುಮಾರಾಗಿ ಮಾಡ್ತಿದ್ರು. ಅವ್ರ ಹತ್ರ ಕೊಟ್ಟಾಗ ನಾನು HMT ವಾಚ್ ದುಡ್ಡು ಕೊಟ್ಟದಕ್ಕಿಂತ ಹೆಚ್ಚಾಗಿ ಸರ್ವಿಸ್ ದುಡ್ಡು ಕೇಳೋರು. ನಾನೇ ಟ್ರೈ ಮಾಡಿದೆ, ಒಂದು 2-3 ಜನನ ಕೇಳಿಕೊಂಡು ಯಾವ ಥರ ಮಾಡೋದು ಅಂತೇಳಿ. ವಾಚ್ಗಳನ್ನ ಬಿಚ್ಚೋದು, ನಿಬ್ ಚೇಂಜ್ ಮಾಡುವಂಥದ್ದು, ಹ್ಯಾಂಡಲ್ ಚೇಂಜ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾ 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 HMT ವಾಚ್ಗಳನ್ನ ರಿಪೇರಿ ಮಾಡುವಂಥದ್ದು, ಸರ್ವಿಸ್ ಮಾಡುವಂಥದ್ದು ಪೂರ್ತಿ ಎಲ್ಲ ಕಲ್ತಿದ್ದೀನಿ. ಪೊನ್ನಾಚಿ ಮಹಾದೇವ ಸ್ವಾಮಿ ಸಾಹಿತ್ಯ ವಲಯದಲ್ಲೂ ಹೆಸರು ಮಾಡಿದ್ದು ಧೂಪದ ಮಕ್ಕಳು ಎಂಬ ಇವರ ಕೃತಿಗೆ 2020ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಸಾವೊಂದನ್ನು ಬಿಟ್ಟು ಎಂಬ ಕವನ ಸಂಕಲನವು ಪ್ರಕಟಣೆಯಾಗಿದೆ. ಇಟಿವಿ ಭಾರತ, ಚಾಮರಾಜನಗರ. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.